ಒಂದು ದೇಶ ಒಂದು ಬಡ್ಜೆಟ್ ಮಣ್ಣೆ ಮಾಡಬೇಕಾದ್ರೆ ಒಂದು ಸರ್ಕಾರ ಎಷ್ಟು ಜನ ಇದ್ದಾರೆ ಯಾರು ಶ್ರಮಜೀವಿಗಳು ಎಷ್ಟು ಜನಗಳ ಮುಖಾಂತರ ನಮಗೆ ತೆರಿಗೆ ಬರ್ತಾ ಇದೆ ಉದಾಹರಣೆಗೆ ಈ ದೇಶದಲ್ಲಿ ಹಳ್ಳಿಗಾಡಿನ ಪ್ರದೇಶ ನೂರಕ್ಕೆ ಅರುವತ್ತೈದರಿಂದ ಎಪ್ಪತ್ತು ಭಾಗ ನಾವು ರೈತರಿದ್ದೀವಿ ಇಡೀ ರೈತರು ಎಲ್ಲ ಬೆಳೆಗಳ ಬೆಳೆಗಳ ಆಧಾರದ ಮೇಲೆ ಎಲ್ಲ ಇಂಡಸ್ಟ್ರಿಗಳು ಕೂಡ ಸ್ಥಾಪನೆ ಆಗ್ತಕ್ಕಂಥದ್ದು ಆಗಿರ್ಬೋದು ಪ್ರವಾಸೋದ್ಯಮ ಆಗಿರ್ಬೋದು ಕಾರ್ಖಾನೆ ಕಬ್ಬಿನ ಕಾರ್ಖಾನೆ ಆಗಿರ್ಬೋದು ಪ್ರತಿಯೊಂದು ಕೂಡ ರೈತ ಏನು ಕಚ್ಚಾ ವಸ್ತುಗಳನ್ನ ಬೆಳೀತಾನೆ ಅದ್ರ ಮೇಲೆ ನಿಂತಿರ್ತಕ್ಕಂಥದ್ದು ಆದರೆ ಬರೀ ರೈತರು ಬೆಳೆಗಾರರು ಅಲ್ಲ ನಾವು ಕೂಡ ಗ್ರಾಹಕರು ನಾವು ಈ ಸರ್ಕಾರಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಸುಮಾರು ಎಂಬತ್ತು ಪರ್ಸೆಂಟ್ನ ಅವ್ರಿಗೆ ಕೊಡ್ತೀವಿ ಆದರೆ ಸರ್ಕಾರಗಳು ಇವತ್ತನ್ನು ಎಪ್ಪತ್ತೈದು ವರ್ಷ ನಮ್ಮನ್ನು ಆಳಿದರೂ ಕೂಡ ರೈತ ಬೆಳೆದಂಥ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ಇದ್ದರೂ ಕೂಡ ಮಾಡ್ತಾಯಿಲ್ಲ ತಾವೆಲ್ಲ ನೋಡಿದಿರಿ ಕಳೆದ ವರ್ಷ ಕೇಂದ್ರ ಸರ್ಕಾರದ ವಿರುದ್ಧ ಏನು ಎ ಪಿ ಎಮ್ ಸಿ ಕಾಯ್ದೆ ಲ್ಯಾಂಡ್ ಇಫಮ್ ಆ್ಯಕ್ಟ್ ಉದ್ದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಾಪಸ್ ತಗೋತು ಆ್ಯಕ್ಟ್ಗಳನ್ನ ಎಮ್ ಎಸ್ ಪಿನ ಖಾತ್ರಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಅದರ ಬಗ್ಗೆ ಈ ಬಡ್ಜೆಟ್ಲಿ ಯಾವುದೇ ವಿಧವಾದಂಥ ಪ್ರಸ್ತಾಪ ಮಾಡಿಲ್ಲ ಮತ್ತು ಸಿರಿಧಾನ್ಯಗಳ ಬಗ್ಗೆ ಏನೋ ಒಂದು ಹೈದರಾಬಾದ್ನಲ್ಲಿ ಒಂದು ಸಂಶೋಧನೆ ಕೇಂದ್ರವನ್ನು ತೆರೆದಿದ್ದೀನಿ ಅಂತ ಹೇಳ್ತಾರೆ ನನ್ನ ಪ್ರಕಾರ ಕೃಷಿ ಒಂದು ವಿಶ್ವವಿದ್ಯಾನಿಲಯ ಏನು ಈ ಕೃಷಿ ಧಾನ್ಯಗಳಿದೆ ಸಿರಿಧಾನ್ಯಗಳ ಬಗ್ಗೆ ಸರ್ಕಾರ ಪ್ರೋತ್ಸಾಹ ಮಾಡಿ ಯಾವುದೇ ಗೊಬ್ಬರ ಪರ್ಟ್ಲೇಜ್ ಇಲ್ಲದೆ ಬೆಳೆದಂಥ ಬೆಳೆಗಳಿಗೆ ಮಾರ್ಕೆಟ್ ಮಾಡಿದ್ರೆ ಮನುಷ್ಯನಿಗೆ ಗ್ರಾಹಕರಿಗೆ ಉತ್ತಮವಾದಂಥ ಆಹಾರವನ್ನು ಕೊಡ್ಬೋದು ಯಾವುದೇ ಕಾಯಿಲೆಗಳು ಕೂಡ ಬರ ಅದನ್ನು ಅವಾಯ್ಡ್ ಮಾಡ್ಬೋದು ಆದ್ದರಿಂದ ಒಟ್ಟಾರೆ ಬೇರೆ ಬೇರೆ ರಂಗದವ್ರು ಮಾತನಾಡಿದರೆ ಅವ್ರಿಗೆ ಅನುಕೂಲ ಆಗಿರ್ಬೋದು ಆದರೆ ಒಟ್ಟಾರೆ ರೈತ ಮತ್ತು ಕೃಷಿ ಕಾರ್ಮಿಕರಿಗೆ ಯಾವುದೇ ವಿಧವಾದಂಥ ಭದ್ರತೆ ಇಲ್ಲದಂಥ ಬಜೆಟ್ಟು ಇದು ನಿರಾಸೆಯ ಬಜೆಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ